ಆತ್ಮೀಯ ಮಾಧ್ಯಮ ಮಿತ್ರರೇ, ಹಾಗೂ ಇವತ್ತಿನ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಒಡನಾಡಿಗಳೇ, ಏನಿವತ್ತಿನ ದಿವಸ ನಾವು ಬಹುಜನ ಸಮಾಜ ಪಕ್ಷ BSP ಹಾಗೂ ಬಹುಜನ್ ಚಳುವಳಿ ದಾಸಂಸ ಸಂಯೋಜಿತ ಸಹಯೋಗದಲ್ಲಿ ವಿಚಾರಗೋಷ್ಠಿಯನ್ನು ಮಾಡಲಿಕ್ಕೆ ಬಂದಿದ್ದು. ವಿಚಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಒಂದು ಅಲೆ ಎದ್ದಿದೆ. ಯಾವ ರೀತಿ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಬ್ಬರೇ ರಚನೆ ಮಾಡಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಕಮಿಷನರ್ರವರು ಇವತ್ತು ನವೆಂಬರ್ 26ರಂದು ನಡೀತಕ್ಕಂಥ ಸಂವಿಧಾನ ಅಂಗೀಕಾರ ದಿನವಾದಂತಹ ದಿನದಂದು ಶಾಲೆಗಳಲ್ಲಿ ಮಕ್ಕಳ ಎಳೆ ವಯಸ್ಸಿನ ಮಕ್ಕಳಲ್ಲಿ ಬೋಧನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಿಕ್ಷಣ ಆಯುಕ್ತರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಸಂವಿಧಾನವನ್ನು ರಚನೆ ಮಾಡಿಲ್ಲ ಅನ್ನೋ ಒಂದು ಏನು ವಿಚಾರ ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ, ಇದು ನಿಜವಾಗಿಯೂ ಇಡೀ ದೇಶಕ್ಕೆ ಅವಮಾನ ಮಾಡಿರತಕ್ಕಂಥ ಒಂದು ವಿಚಾರವಾಗಿದೆ. ಇಂಥ ಒಂದು ಆಯುಕ್ತರನ್ನು ಇನ್ನೂ ಶಿಕ್ಷಣ ಇಲಾಖೆಯಲ್ಲಿ ಮುಂದುವರಿಸ್ಕೊಂಡು ಅವ್ರನ್ನ ಅಮಾನತುಪಡಿಸಿದ್ರೇನು ಸಹ ಅವರ ಮೇಲೆ ಯಾವುದೇ ಒಂದು ಸೂಕ್ತ ಕ್ರಮ ಕೈಗೊಳ್ಳದೆ ತಟಸ್ಥವಾಗಿರ್ತಕ್ಕಂಥದ್ದನ್ನು ನೋಡಿದರೆ ನಾವು ತಿಳಿಬೇಕಾಗಿರೋದು ಇಷ್ಟೇ, ಇದು ಒಳಸಂಚಿನ BJP ಸರ್ಕಾರದ ಒಳಸಂಚಿನ ಒಂದು ಹುನ್ನಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಂಥ ಒಂದು ಹುನ್ನಾರಗಳು ನಡೀತಲೇ ಇದ್ದಾವೆ. ಕೇಂದ್ರ ಸರ್ಕಾರದಿಂದ ಆಗಿರಬಹುದು, ರಾಜ್ಯ ಸರ್ಕಾರಗಳಿಂದ ಆಗಿರಬಹುದು, ಸಂವಿಧಾನ ರಚನೆ ಮಾಡಿಲ್ಲ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಮಕ್ಕಳ ಎಳೆ ವಯಸ್ಸಿನಲ್ಲಿ ಈ ಒಂದು ವಿಷ ಬೀಜಗಳನ್ನು ಬಿತ್ತಿ ಇಡೀ ಒಂದು ಸಂವಿಧಾನ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಗ್ರಂಥ, ಈ ಗ್ರಂಥವನ್ನು ಅಪಮಾನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಆಯುಕ್ತರನ್ನು ದಯವಿಟ್ಟು, ತಮ್ಮಲ್ಲಿ ಮಾನವೀಯತೆ ಅನ್ನೋದಿದ್ದರೆ ಶಿಕ್ಷಣ ಸಚಿವರೇ ನಿಮ್ಮ ಗಮನಕ್ಕೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮಲ್ಲಿ ಈ ಮಾನವೀಯತೆ ಅನ್ನೋದಿದ್ದರೆ ಈ ಮಹಾಭಾರತ ರಾಮಾಯಣಕ್ಕಿಂತ ಅತಿ ಹೆಚ್ಚಾದ ಒಂದು ಗ್ರಂಥ ನಮ್ಮ ಸಂವಿಧಾನ. ಈ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಒಂದು ಆಯುಕ್ತರನ್ನ ಕೂಡಲೇ ಈ ನಮ್ಮ ರಾಜ್ಯದಿಂದ ಗಡೀಪಾರನ್ನು ಮಾಡಲಿಕ್ಕೆ ತಾವು ಶಿಫಾರಸು ಮಾಡಬೇಕಾಗಿದೆ. ಇಂಥ ಒಂದು ವಿಚಾರಗಳು ಪದೇ ಪದೇ ನಡೀತಾನೆ ಇದ್ರೆ ನಾವು ದಲಿತ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತರು ಸುಮ್ಮನೆ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ. ಇಂಥ ಒಂದು ವಿಚಾರಗಳು ಮೊದಲೊಂದು ಬಾರಿ ಆಗಿದೆ, ಈಗ ಎರಡನೇ ಬಾರಿ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ನಮ್ಮ ಚೀನಾರಾಮ್ ಅವರು ಏನು ನಮ್ಮ ಅಂತ ಹೇಳ್ಕೊಳ್ಳೋದು ಕೂಡ ನಮಗೆ ಒಂದು ದೊಡ್ಡ ಒಂದು ಆಘಾತ ಆಗುತ್ತೆ. ಇವರು ಚೀನಾರಾಮ್ ಅವರು ಬೆಳೆದು ಬಂದಿದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ರ ಹಾದಿಯಲ್ಲಿ, ಅವರು ಬಾಬಾ ಸಾಹೇಬರ ಹಿತವಚನಗಳನ್ನು ಹಲವಾರು ಜನಕ್ಕೆ ಹೇಳಿ ಇವತ್ತು ನಾನು ಸಂವಿಧಾನದಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ತಿದ್ದಿಸಲಿಕ್ಕೆ ನಾನು ಪತ್ರ ಮಾಡಿದ್ದೀನಿ, ಮುಂಬರುವ ದಿನಗಳಲ್ಲಿ ಮೀಸಲಾತಿಯನ್ನು ತೆಗಿಬೇಕು ಅಂತ ಹುನ್ನಾರ ಹೂಡ್ತಾ ಇರೋದು ಇದು ನಾಚಿಕೆಗೇಡಿನ ಸಂಗತಿ. ಯಾಕೆ ಅಂತಂದರೆ ತಳ ಸಮುದಾಯಗಳು ಯಾರೋ ಬೆಳೆದಿರ್ತಕ್ಕಂಥವ್ರ ಬಗ್ಗೆ ಮಾತಾಡಬಹುದು, ಬೆಳೆದಿರ್ತಕ್ಕಂಥವ್ರಿಗೆ ಮೀಸಲಾತಿಯನ್ನು ಕಡಿತಗೊಳಿಸೋದ್ರ ಬಗ್ಗೆ ವಿಮರ್ಶೆಗಳನ್ನು ಮಾಡಬಹುದು, ಯಾವುದೇ ರೀತಿಯ ಒಂದು ವಿಚಾರಗೋಷ್ಠಿಗಳನ್ನು ಮಾಡಬಹುದು. ಆದರೆ ಏಕಾಏಕಿ ಸಂವಿಧಾನದಿಂದ ಮೀಸಲಾತಿಯನ್ನು ತೆಗಿಸ್ತೀವಿ, ನಾನು BJPಯಲ್ಲಿ ರಾಷ್ಟ್ರೀಯ ಯುವ ಮೋರ್ಚಾ ನಾಯಕ ಅಂತ ಹೇಳ್ಕೊಳ್ಳೋದು ಇದು ನಮಗೆ ಮಾಡಿದಂಥ ಒಂದು ದೊಡ್ಡ ದ್ರೋಹ ಇದು. ಏಕೆ ಅಂತಂದರೆ ಇಡೀ ದಲಿತರಲ್ಲಿ ಮೀಸಲಾತಿಯಲ್ಲಿ ಪಡೆದಿರ್ತಕ್ಕಂಥವ್ರ ಬಗ್ಗೆ ನೀವು ಪ್ರತ್ಯೇಕವಾಗಿ ಮಾತಾಡಿ ದಯವಿಟ್ಟು. ಯಾಕೆ ಅಂತಂದರೆ ಮೀಸಲಾತಿಯನ್ನು ತೆಗಿಲಿಕ್ಕೆ ಹೊರಡ್ತೀವಿ ಅಂತಂದರೆ ಇದು ಯಾವ ಸಮುದಾಯನು ಸುಮ್ಮನೆ ಇರಲಿಕ್ಕಿಲ್ಲ. ಏನು ದಲಿತರಿಗೆ ಏನು ಖಾಲಿ SC ST ಗಳಿಗೆ ಏನು ಮೀಸಲಾತಿಯನ್ನು ಕೊಟ್ಟಿಲ್ಲ, ಎಲ್ಲ ಈ ಒಂದು ತಾವು ತಿಳ್ಕೊಬೇಕಾಗಿದೆ. BC OBC ಮೈನಾರಿಟಿ
ಅಲ್ಪಸಂಖ್ಯಾತರು, ದಲಿತರು, ಎಸ್ಸಿ, ಎಸ್ಟಿ, ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಮೀಸಲಾತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿಗಳಲ್ಲಿ ಇವತ್ತು ಒಳಮೀಸಲಾತಿ ಕೇಳ್ತಾ ಇದ್ದಾರೆ. ಆ ಒಳಮೀಸಲಾತಿಗೆ ತಾವೆಲ್ಲ ಬೆಂಬಲಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಅವರವರ ಹಕ್ಕು, ಅದು ಮೀಸಲಾತಿಯನ್ನ ಪಡಿತಕ್ಕಂಥದ್ದು ಅವರವರ ಹಕ್ಕು. ಮೀಸಲಾತಿ ಅಡಿಯಲ್ಲಿ ಇವತ್ತು ನಾನಾ ಜನ ಇವತ್ತು ಬೇರೆ ರೀತಿ ದುರುಪಯೋಗ ಮಾಡ್ಕೊಳ್ಳೋದೆ ನಿಮ್ ಕಣ್ಣಿದ್ರೆ ಅದನ್ನ ನೇರವಾಗಿ ಮೀಸಲಾತಿ ಬಲಿಷ್ಠ ಮೀಸಲಾತಿ ಯಾರು ಪಡ್ಕೊಳ್ತಾ ಇದ್ದಾರೋ ಅಂತವರ ವಿರುದ್ಧ ಧ್ವನಿ ಐತಿ. ಯಾಕೆ ಅಂತಂದ್ರೆ ಮೀಸಲಾತಿಗಾಗ್ಲಿ, ಜನತೆಗಾಗ್ಲಿ, ಸಂವಿಧಾನದ ಬಗ್ಗೆ ಆಗ್ಲಿ ಮಾತಾಡ್ಲಿಕ್ಕೆ ಬಂದ್ರೆ ಯಾರನ್ನು ಶ್ರಮಿಸೋದಿಲ್ಲ ಈ ರಾಜ್ಯದಲ್ಲಿ. ಇಂಥ ಒಂದು ವಿಚಾರಗಳು ಪ್ರತಿನಿತ್ಯ ನಡೀತಾನೆ ಇದ್ದಾವೆ. ಮಾನ್ಯ ಸಚಿವರೇ, ಇವತ್ತು ತಾವು ನಾಳೆ ಬರ್ತಿರ್ತಕ್ಕಂಥ ಮುಳಬಾಗಲು ವಿಚಾರಕ್ಕೆ ಯಾವುದೋ ಒಂದು ಕೋಕೋ ವಿಚಾರದಲ್ಲಿ ತಾವು ಆಗಮಿಸ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ತಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ನಾವು ಓದುವಂತ ವಿಚಾರಗಳಲ್ಲಿ ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಇವತ್ತು ವಿಚಾರಗಳನ್ನ ತೆಗೆಯೋದಾಗ್ಲಿ, ಅದನ್ನ ಬೇರೆ ರೀತಿ ತಿರ್ಚೋದಾಗ್ಲಿ, ಬೇರೆ ರೀತಿ ಅವಮಾನ ಪಡಿಸೋದಾಗ್ಲಿ, ಈಗಾಗಲೇ ಹಿಂದೇನು ಸಹ ಈಗ ಇತಿಹಾಸಗಳಲ್ಲಿ ಉಳಿದಿರ್ತಕ್ಕಂಥ ಬ್ರಿಟಿಷರಿಂದ ಈ ದೇಶವನ್ನ ಕಾಪಾಡಲಿಕ್ಕೆ ಏನು ಶ್ರಮೆ ಪಟ್ಟಿದ್ದಾರೋ ಆ ಟಿಪ್ಪು ಸುಲ್ತಾನ್ ರವರು, ಆ ಟಿಪ್ಪು ಸುಲ್ತಾನ್ ರವರ ಇತಿಹಾಸವನ್ನ ದಯವಿಟ್ಟು ಮಕ್ಕಳ ಒಂದು ಇದರಲ್ಲಿ ತಿಳಿಸಬೇಕಾಗಿದೆ. ಅವರ ವಿಚಾರಗಳನ್ನು ಸಹ ಪಠ್ಯಪುಸ್ತಕಗಳಿಂದ ತೆಗಿತೀವಿ ಅಂತ ಹೇಳಿ ಹೊರಟಿದ್ದೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಬೇರೆ ರೀತಿ ಎಳೆ ಮಕ್ಕಳ ವಯಸ್ಸಿನಲ್ಲಿ ತಿರುಚಲಿಕ್ಕೆ ಹೊರಟಿದ್ದೀರಿ. ಇಂಥ ಒಂದು ಕೋಮುವಾದದ ಒಂದು ಇತನುಡಿಗಳನ್ನ ದಯವಿಟ್ಟು ಹಿಂಪಡಿಬೇಕು. ಹಿಂಪಡೆದಿದ್ದ ಪಕ್ಷದಲ್ಲಿ ಇವತ್ತೇನು ಬಹುಜನ ಸಮಾಜ ಪಕ್ಷ, ದಾಸಂಸ ಸಂಯೋಜಿತ ಸಂಘಟನೆ, ಬಹುಜನ ಚಳವಳಿ ಇವೆಲ್ಲವನ್ನು ನಮ್ಮ ಉಳಿದ ಹೋರಾಟಗಾರರು ಇನ್ನೂ ಹೋರಾಟಗಾರರಿದ್ದಾರೆ ಎಲ್ಲರೂ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ತಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳ್ತಾ ಇವತ್ತು ನಾಳೆ ನೀವೇನ್ ಬರ್ತಾ ಇದ್ದೀರಿ, ನಿಮಗೆ ಮುತ್ತಿಗೆ ಹಾಕ್ತೀವಿ. ಇದನ್ನ ಕೂಡಲೇ ನೀವು ಈ ರಾಜ್ಯಾದ್ಯಂತ ಏನು ಈಗಾಗಲೇ ಪ್ರತಿಭಟನೆಗಳು ಎದ್ದಿದ್ದಾವೆ, ಈ ಪ್ರತಿಭಟನೆಗಳನ್ನ ಮನಗಂಡು ತಾವು ಆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ದಯವಿಟ್ಟು PCR ಅಟ್ರಾಸಿಟಿ ಕೇಸ್ನಲ್ಲಿ ಅವ್ರನ್ನ ಕೇಸ್ ದಾಖಲಿಸಬೇಕು. ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ದಿನ ಏನು ಮುಳಬಾಗಲು ತಾಲೂಕಿನ ಬಹುಜನ ಚಳವಳಿ, ದಲಿತ ಸಂಘರ್ಷ ಸಮಿತಿ ಸಂಯೋಜಿತ ಮತ್ತು ಬಹುಜನ ಸಮಾಜ ಪಕ್ಷದ ಒಂದು ಸಹಯೋಗದೊಂದಿಗೆ ಈ ಒಂದು ಪತ್ರಿಕಾ ಒಂದು ವರದಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ಎಲ್ರಿಗೂ ಗೊತ್ತಿದೆ, ರಾಜ್ಯ ಸರ್ಕಾರದಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶಕರಾದಂತಹ ಉಮಾಶಂಕರ್ ಅವರು ಬಾಬಾ ಸಾಹೇಬ್ರವರು ಸಂವಿಧಾನವನ್ನು ಬರೆದಿಲ್ಲ, ಕೇವಲ ಅವರು ಎಲ್ಲರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ಗ್ರಂಥವನ್ನು ಮಾತ್ರ ಬರೆದಿದ್ದಾರೆ ಅಂತಂದ್ಬಿಟ್ಟು ಅವರು ಒಂದು ತುಪ್ಪು ಸಂದೇಶವನ್ನು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ. ಎಲ್ರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷಗಳು 11 ತಿಂಗಳು 18 ದಿನ ಯಾವ ರೀತಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಸಂವಿಧಾನ ಈ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತಂದ್ಬಿಟ್ಟು ಇಡೀ ವಿಶ್ವಕ್ಕೆ ಗೊತ್ತಿದೆ. ಆದರೆ ನಮ್ಮ BJP ಸರ್ಕಾರ, ರಾಜ್ಯ ಸರ್ಕಾರಗಳು ಸುದೀರ್ಘವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಸಂವಿಧಾನವನ್ನು ಅವಹೇಳನಕಾರಿಯಾಗಿ ಮಾತನಾಡುತ್ತಾ ಬಂದಿರೋದು ಎಲ್ರಿಗೂ ಗೊತ್ತಿದೆ. ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಇನ್ನೂ ಹಲವಾರು ರಾಜಕೀಯ ನಾಯಕರಾಗಿರ್ಬೋದು, ನಾವು ಸಂವಿಧಾನವನ್ನು ತಿದ್ದಲು ಮೀಸಲಾತಿಯನ್ನು ಕೊನೆಗಾಣಿಸಲು ಈ ಒಂದು ಸರ್ಕಾರಗಳನ್ನು ರಚನೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅದೇ ರೀತಿ ಈ ದಿನ ಒಬ್ಬ IAS ಅಧಿಕಾರಿ ಆತನ ತಿಳ್ಕೋಬೇಕು, ನಾನು IAS ಯಾವ ಇದರಿಂದ ಪಡೆದಿದ್ದೀನಿ ಅಂತಂದ್ಬಿಟ್ಟು ತಿಳ್ಕೋಬೇಕು. ಹಾಗೆಯೇ ಒಂದು BJP ಸರ್ಕಾರದಲ್ಲಿ ರಾಜಕೀಯ ಮೀಸಲಾತಿಯನ್ನು ಪಡೆದ ಪ್ರತಿಯೊಬ್ಬ ರಾಜಕೀಯ ನಾಯಕನು ತಿಳ್ಕೋಬೇಕು, ನಾವು ಸಂವಿಧಾನದ ಅಡಿಯಲ್ಲಿ ಈ ದಿನ ರಾಜಕೀಯ ಒಂದು ಅಧಿಕಾರ ಪಡೆದಿದ್ದೀವಿ ಅಂತಂದ್ಬಿಟ್ಟು ಅದನ್ನು ಎಲ್ಲರೂ ಕೂಡ ತಿಳ್ಕೊಂಡಿದ್ದೆ ಆದಲ್ಲಿ ಸಂವಿಧಾನಕ್ಕೆ ಒಂದು ಬಲವಾದ ಒಂದು ಕೊಡುಗೆ ಆಗತ್ತೆ, ಇಲ್ಲ ಅಂತಂದರೆ ಅವರಿಗೆ ಒಂದು ನಾಚಿಕೆಯಾದ ಒಂದು ಸಂಗತಿ. ಈ ದಿನ ಸಂವಿಧಾನದ ಅಡಿಯಲ್ಲಿ ತಾವೆಲ್ಲರೂ ಕೂಡ ಮೀಸಲಾತಿ ಅಧಿಕಾರವನ್ನು ಪಡೆದಿದ್ದೀರಿ, ಆ ಒಂದು ಮೀಸಲಾತಿಯನ್ನು ಕಾಪಾಡೋಕ್ಕೆ ತಾವೆಲ್ಲ ಮುಂದಾಗಬೇಕು. ಆದರೆ ಈ ದಿನ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂತಂದ್ಬಿಟ್ಟು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶಕರಾದಂತಹ ಉಮಾಶಂಕರ್ ಅವರು ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಯಾವ ರೀತಿಯಾದ ಒಂದು ಧೋರಣೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಮಾನ್ಯ ಶಿಕ್ಷಣ ಸಚಿವರು ಕೂಡಲೇ
ಆತನ ಒಂದು ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಈ ಒಂದು ಬಹುಜನ ಸಮಾಜ ಪಕ್ಷದಿಂದ ಮತ್ತು ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಸಂಯೋಜಿತ ಒಂದು ಸಂಘಟನೆಯ ವತಿಯಿಂದ ರಾಜ್ಯದಾದ್ಯಂತ ತೀವ್ರ ಹೋರಾಟ ಮಾಡ್ತೀವಿ ಅಂತಂದ್ಬಿಟ್ಟು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.